ಸಾತ್ರೆ ಇವತ್ತು ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಹೊಡೆದಲ್ಲೂ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ನೇಮಕತೆಯಾಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಇವುಗಳಿಗೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಗುಡ್ ನ್ಯೂಸ್ ಏನಂದರೆ ಮೊದಲೇದಾಗಿ ಅರ್ಜಿ ಸಲ್ಲಿಸಿದವರಿಗೆ ಯಾವುದೇ ರೀತಿಯ ನಮಗೆ ಪರೀಕ್ಷೆ ಇರೋದಲ್ಲ ಒಂದು ಇಲ್ಲಿ ದೈಹಿಕ ಪರೀಕ್ಷೆ ಕೂಡ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಗೆ ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಎರಡನೇದಾಗಿ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರತ್ತೆ ಹೌದು ವೀಕ್ಷಕರೇ ಅದೆಷ್ಟು ಸಡಿಲಿಕ್ಕಿರತ್ತೆ ಏನು ಎಂತ ಅಂತ ಹಿಡಿಯೋದು ಮುಂದುಗಡೆ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಇರತ್ತೆ ಯಾವ್ಯಾವ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಎಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆ ಏಟು ಜಡವರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಣತಿನ ಕ ನೋಡಿ ಮತ್ತು ಇನ್ನೊರ್ಗೆ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋ ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಿ ಸ್ನೇಹಿತರೆ ಇದಕ್ಕೆ ಮೊದಲೇದಾಗಿ ಯಾವೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಹೊಂದಿರ್ತಾರೆ ಅಂದರೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಪ್ರೇಷರ್ದವರು ಅರ್ಜಿಯನ್ನು ಸಲ್ಲಿಸಿ ಮತ್ತು ವಿಧಿವೆ ಹೊಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಮೂರನೇದಾಗಿ ಅಂಗವಿಕಲತೆ ಒಳಗಾದವರು ಅರ್ಜಿಯನ್ನು ಸಲ್ಲಿಸಿ ಇದಾದ ಮೇಲೆ ಯೋಜನಾ ಒಂದು ಅಭ್ಯರ್ಥಿಗಳು ಇರ್ತಾರಲ್ಲ ಆ ಒಂದು ವರ್ಗದವರು ಅರ್ಜಿಯನ್ನು ಸಲ್ಲಿಸಿ ತೃತೀಯ ಲಿಂಗದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇದನ್ನು ಬಿಟ್ಟು ಇನ್ನಿತರು ಕೂಡ ಅವಕಾಶ ಕೊಟ್ಟಿದ್ದಾರೆ ಇದನ್ನು ಆದಷ್ಟು ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲ ಒಂದು ವರ್ಗದವ್ರಿಗೆ ಅವಕಾಶ ಇರತ್ತೆ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಎಲ್ಲ ಒಂದು ವರ್ಗದವ್ರಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅದೆಷ್ಟು ಇರುತ್ತೆ ಅಂತ ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತೇವೆ ನೋಡಿ ಸ್ನೇಹಿತರೆ ಇದು ಸಂಪೂರ್ಣ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ನಮಗೆ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿದರೆ ಯಾವುದಾದ್ರು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿದಂಥ ಪೋಸ್ಟ್ ಇದ್ರೆ ತಿಳಿಸ್ಕೊಡಿ ಅಂತ ನೋಡಿ ಸ್ನೇಹಿತರೆ ಅದನ್ನೇ ತಿಳಿಸ್ಕೊಡ್ತೇವೆ ನೀವೇನಾದರೂ ಕೊನೆತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ಅರ್ಧ ತಕ್ಕ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಲ್ಲ ಆದಷ್ಟು ಕೊನೆತನಕ ನೋಡಿ ನೋಡಿ ಸ್ನೇಹಿತರೆ ಇನ್ನೊಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇವೆ ಇರತ್ತೆ ಇನ್ನೂ ಯಾರು ನೋಡಿಲ್ಲ ಅದನ್ನು ನೋಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬೋದು ಈ ಒಂದು ಅಧಿಸೂಚನೆ ಬಿಟ್ಟಂಥ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸ ನೋಟಿಫಿಕೇಷನ್ ಆಗಿರತ್ತೆ ಇಲ್ಲಿ ಮೊದಲೇದಾಗಿ ವಯಸ್ಸಿನ ಮಿತಿ ತಿಳಿದುಕೊಳ್ಳೋಣ ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟು ವಯಸ್ಸಿನ ಮಿತಿ ಇದೆ ಅಂತ ಇಲ್ಲಿ ಮೊದಲದ ನಿಮಗೆ ಯಾವುದೇ ಒಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಪ್ರಾಯೇಟ್ ಹುದ್ದೆ ಆಗ್ಬೋದು ಅರದಿ ಸಲ್ಲಿಸಲು ಬಯಸಿದರೆ ಹದಿನೆಂಟು ವರ್ಷ ಆಗಿರಲೇಬೇಕು ಎಲ್ಲ ಒಂದು ಹುದ್ದೆಯಲ್ಲಿ ಏನೋ ಗರಿಷ್ಠ ವಯಸ್ಸು ವರ್ಗಕ್ಕೆ ಸಂಬಂಧಪಟ್ಟಂತೆ ಆ ಹುದ್ದೆಯಲ್ಲಿ ಎಷ್ಟೆಷ್ಟು ಇರುತ್ತಲ್ಲ ಅದರ ಮುಖಾಂತರ ನಿಮಗೆ ಗರಿಷ್ಠ ವಯಸ್ಸು ಅನುವು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿರೋ ಒಂದು ಗರಿಷ್ಠ ವಯಸ್ಸು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷದ ತನಕ ಅವಕಾಶ ಇರತ್ತೆ ಮತ್ತು ಒ ಬಿ ಸಿದಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದ ವರ್ಗದವರಿಗೆ ಇಲ್ಲಿ ಮೂವತ್ತೆಂಟು ವರ್ಷದ ತನಕ ಅವಕಾಶ ಇರತ್ತೆ ಮತ್ತು ಎಸ್ ಸಿ ಎಷ್ಟೇ ಅಭ್ಯರ್ಥಿ ಪ್ರವರಿಗೆ ಒಂದಕ್ಕೆ ಸೇರಿದವರಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ತನಕ ಅವಕಾಶ ಇರುತ್ತೆ ಇಲ್ಲಿ ಎಷ್ಟೆಷ್ಟು ವಯಸ್ಸಿನ ಮಿತಿ ಸಡಿಲಿಕ್ಕೆ ಇರುತ್ತೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗೆ ಇಲ್ಲಿ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ಎಸ್ ಸಿ ಎಸ್ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ಇದ್ರ ಬಗ್ಗೆನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಇಲ್ಲಿ ಮೊದಲದಾಗಿ ಮಾಜಿ ಸೈನಿಕ ಅಭ್ಯರ್ಥಿಗೆ ಈಗಾಗಲೇ ಸೇವೆ ಸಲ್ಲಿಸಿರ್ತಾರಲ್ಲ ಆ ಒಂದು ವರ್ಷದ ಪ್ರಕಾರ ನಿಮಗೆ ಮೂರು ವರ್ಷದ ತನಕ ಅವಕಾಶ ಇರತ್ತೆ ಎರಡನೇದಾಗಿ ವಿಧಿವೆ ಹೊಂದಿದವರಿಗೆ ಇದು ಮಹಿಳಾ ಅಭ್ಯರ್ಥಿಗೆ ಅನಿವ್ ಆಗುತ್ತೆ ನಿಮಗೆ ಹತ್ತು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ಇನ್ನು ಮೂರನೇದಾಗಿ ಅಂಗವಿಕಲತೆಗೆ ಒಳಗಾದ ಒಂದು ವರ್ಗದವರಿಗೆ ಹತ್ತು ವರ್ಷದ ತನಕ ಸರಿಲಿಕ್ಕಿರತ್ತೆ ಇದಾದ ಮೇಲೆ ಒಂದು ಇನ್ನು ನ್ಯಾಷನಲ್ ಅಭ್ಯರ್ಥಿಗಳಿಗೆ ಲಿಸ್ಟಿಸ್ಟ್ ಕೊಟ್ಟಿರೋಂಥ ಆದಷ್ಟು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಮತ್ತು ಯೋಜನಾ ಅಭ್ಯರ್ಥಿಗಳು ಕೂಡ ಇರತ್ತೆ ಮತ್ತು ತೃತೀಯ ಲಗದ ತೃತೀಯ ಲಿಂಗದ ಅಭ್ಯರ್ಥಿ ಕೂಡ ಇರತ್ತೆ ಸ್ವಾರಿ ಆದಷ್ಟು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ತಿಳಿಸಿಕೊಟ್ಟಿದ್ದೇವೆ ಇದರೊಂದು ಪಿ ಡಿ ಎಫ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಗುರ್ಪ್ನಲ್ಲಿ ಕೊಟ್ಟಿರ್ತೇವೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬೋದು ಇಲ್ಲಿ ಪ್ರಮುಖ ದಿನಾಂಕ ನೋಡಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ತನಕ ಅವಕಾಶ ಇರತ್ತೆ ನೀವೇನಾದರೂ ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸಲು ಹೋದರೆ ಸರ್ವರ್ ತುಂಬ ಅಂದರೆ ತುಂಬ ಬಿಜಿ ಇರತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಈಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ವೆಬ್ಸೈಟ್ ನೋಡಿ ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸ್ತಾ ಇದ್ದಲ್ಲ ಈ ಒಂದು ವೆಬ್ಸೈಟಿಗೆ ಭೇಟಿ ನೀಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೊಪ್ಪಳ ಎನ್ ಎಸ್ ಎನ್ಗೆ ಭೇಟಿ ನೀಡಿಕೊಂಡು ಸಂಪೂರ್ಣವಾಗಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಒಂದು ಪಿ ಡಿ ಎಫ್ ಫಾರ್ಮ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬೋದು ನೋಡಿ ಸ್ನೇಹಿತರೆ ಆ ಒಂದು ಅಲ್ಲಿ ಡೌನ್ಲೋಡ್ ಮಾಡೋ ಬದಲು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇದಷ್ಟು ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿರ್ತೇವೆ ಇದರ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನೌನ್ಸ್ ಮಾಡಿದ್ದಾರೆ ಇದು ಆಫ್ಲೈನ್ ಮುಖಾಂತರ ಆಗಿರತ್ತೆ ಒಂದು ವಿಳಾಸಕ್ಕೆ ಕಳಿಸಬೇಕು ಅದನ್ನು ಕೂಡ ಹಿಡಿಯೋದು ಮುಂದಗಡೆ ತಿಳಿಸ್ಕೊಡ್ತೇವೆ ಮತ್ತು ಇದನ್ನು ಯಾವ ರೀತಿಯಾಗಿ ತುಂಬಬೇಕು ಆದಷ್ಟು ಇದನ್ನು ಪ್ರಿಂಟನ್ನು ತೆಗೆದಬೇಕಾಗತ್ತೆ ನೀವು ಪ್ರಿಂಟನ್ನು ತೆಗೆದು ಆಫ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸೋದ್ರಿಂದ ಇದನ್ನು ತುಂಬಬೇಕಾಗತ್ತೆ ಇದನ್ನು ಯಾವ ರೀತಿಯಾಗಿ ತುಂಬಬೇಕು ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತೇವೆ ಇದು ತುಂಬೋಕ್ಕಿಂತ ಮೊದಲು ಹುದ್ದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಕ್ಕಿಂತ ಆದಷ್ಟು ಅದರ ಬಗ್ಗೆ ವಿವರಣೆ ತಿಳಿಸ್ಕೊಡ್ತೇವೆ ಹುದ್ದೆಗಳ ಬಗ್ಗೆ ನಂತರ ಈ ಫಾರ್ಮನ್ನು ತುಂಬೋಣ ಸ್ನೇಹಿತರೆ ಇಲ್ಲಿ ಕಲ್ಲಿರೋ ಸಂಸ್ಥೆ ಹೆಸರು ಕೊಪ್ಪಳ ಗ್ರಾಮ ಪಂಚಾಯಿತಿಯಲ್ಲಿ ಕಲ್ಲಿರೋ ಪೋಸ್ಟ್ ಆಗಿರತ್ತೆ ಟೋಟಲ್ ಆಗಿ ಇಪ್ಪತ್ತೊಂದು ಪೋಸ್ಟಿಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಇವುಗಳಿಗೆ ಇನ್ನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ಉದ್ಯೋಗದ ಸ್ಥಳ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳನಲ್ಲಿ ನಿಮಗೆ ಕೆಲಸ ಇರತ್ತೆ ಇಲ್ಲಿ ಪೋಸ್ಟ್ ಹೆಸರು ಗ್ರಂಥಪಾಲ ಮೇಲುವಿಚಾರಕ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಗ್ರಂಥಾಲಯ ಮೇಲುವಿಚಾರ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಆದಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಪುರುಷರು ಕೂಡ ಅವಕಾಶ ಇರುತ್ತೆ ಮತ್ತು ಮಹಿಳೆಯರು ಕೂಡ ಅವಕಾಶ ಇರತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಕೊಪ್ಪಳ ಗ್ರಾಮ ಪಂಚಾಯಿತಿ ನೇಮಕಾತಿ ಪ್ರಕಾರ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ ಅಭ್ಯರ್ಥಿಗಳು ಮೊದಲದಾಗಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಸೆಕೆಂಡ್ ಪಿ ಯು ಸಿ ಪಾಸ್ ಅನೌನ್ಸ್ ಮಾಡಿದ್ದಾರೆ ಅಂದರೆ ಹನ್ನೆನೆಯಂತೆ ಕಂಪ್ಲೀಟ್ ಮಾಡಿರಬೇಕು ಜೊತೆಗೆ ತಸ್ತಮಾನ ಕೂಡ ಪಾಸಾದರೂ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ವಯಸ್ಸಿನ ಮಿತಿ ಬಗ್ಗೆ ಎಷ್ಟೆಷ್ಟು ಸಡಿಲಿಕ್ಕಿರತ್ತೆ ಇಲ್ಲಿ ಸಂಪೂರ್ಣ ಕೊಟ್ಟಿದ್ದಾರೆ ಅದನ್ನಷ್ಟು ನೋಡ್ಕೋಬೋದು ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದರೆ ಇಲ್ಲಿ ಮೊದಲಿಗೆ ತಿಳಿಸ್ಕೊಟ್ಟಿದ್ದೀವಿ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಕೊಡೋರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ನೇರವಾಗಿ ದಾಖಲೆ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ವಿಡಿಯೋದು ಮುಂದುಗಡೆ ತಿಳಿಸ್ಕೊಡ್ತೇವೆ ನೀವು ಕೊಣತನಕ್ಕೆ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದರೂ ಅರ್ಧ ನಾನು ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಲ್ಲ ನೋಡಿ ಸ್ನೇಹಿತರೆ ಆದಷ್ಟು ಈ ಒಂದು ವಿಳಾಸಕ್ಕೆ ನಿಮ್ಮ ಒಂದು ಫಾರ್ಮನ್ನು ಕಳಿಸಬೇಕು ಈ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಒಳಗಾಗಿ ಈ ಒಂದು ವಿಳಾಸಕ್ಕೆ ಆದಷ್ಟು ಅಂಚೆ ಇಲಾಖೆ ಮೂಲಕವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳಿಗೆ ಈ ಒಂದು ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಕೊನೆಯ ದಿನಾಂಕದಂದು ಆದಷ್ಟು ಸಬ್ಮಿಟ್ ಮಾಡಬೇಕಾಗತ್ತೆ ಎಲ್ಲ ಅಭ್ಯರ್ಥಿಗಳು ಈ ಒಂದು ವಿಳಾಸ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಅಥವಾ ಕನಿಷರ್ ಕೂಡ ತೆಗೆದಿಟ್ಕೋಬೋದು ಇನ್ನು ಇವುಗಳಿಗೆ ನೋಡಿ ಸ್ನೇಹಿತರೆ ಪ್ರಮುಖ ದಾಖಲಾತಿ ನೋಡಿ ಆಮೇಲೆ ಆ ಒಂದು ಫಾರ್ಮನ್ನು ತುಂಬೋದಂತ ಯಾವ ರೀತಿ ತಿಳಿಸ್ಕೊಡ್ತೇನೆ ಇಲ್ಲಿ ಮೊದಲದೇ ನಮಗೆ ಫೋಟೋ ಕಾಪಿಗಳು ಇತ್ತೀಚಿನ ಫೋಟೋ ಕಾಪಿ ಕೇಳ್ತಾರೆ ಇದಾದ ಮೇಲೆ ನಿಮ್ಮ ಸಿಗ್ನೇಚರ್ಗಳು ಹೋಗಬೇಕು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಏನು ಅನುಭವ ಹೊಂದಿರ್ತಾರಲ್ಲ ಅದೊಂದು ಫ್ರಂಟ್ ಪತ್ರ ಬೇಕಾಗತ್ತೆ ನಿವಾಸದ ಫ್ರಂಟ್ ಪತ್ರ ಅಂದರೆ ಡೊಮೆಸ್ನಲ್ ಸರ್ಟಿಫಿಕೇಟ್ ಕೇಳ್ತಾರೆ ಇನ್ನು ಜಾತಿ ಪತ್ರ ಮತ್ತು ಆದಾಯ ಪತ್ರ ಶೈಕ್ಷಣಿಕ ಅಂಕಪಟ್ಟಿ ಎತ್ತರ ಮೇಲೆ ನೀವು ಅರ್ಜಿ ಸಲ್ಲಿಸ್ತೀರಲ್ಲ ಆ ಒಂದು ಪ್ರಮಾಣ ಪತ್ರ ಕೇಳ್ತಾರೆ ಮತ್ತು ಇದಾದ ಮೇಲೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಇದನ್ನು ಹೊರತುಪಡಿಸಿ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇದಕ್ಕಿಂತ ಇನ್ನಿತು ಕೂಡ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಯಾಕಂದರೆ ಮತ್ತೆ ಅಲ್ಲಿ ಹೋಗಿ ವಾಪಸ್ ಬರೋಕ್ಕಾಗಲ್ಲ ಈಗಲೇ ಒಂದು ಸ್ವಲ್ಪ ಬ್ಯಾಗ್ನಲ್ಲಿ ಇಟ್ಕೊಂಡು ಹೋದರೆ ನೀವು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ತುಂಬ ಮುಖ್ಯ ಆದಂಥ ಮಾಹಿತಿಯಾಗಿರತ್ತೆ ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ನಾನು ಹುದ್ದೆ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಆದಷ್ಟು ಇದನ್ನು ಯಾವ ರೀತಿಯಾಗಿ ಫಾರ್ಮನ್ನು ತುಂಬಬೇಕು ಒಂದೊಂದು ಡಿಟೇಲ್ಸ ತಿಳಿಸ್ಕೊಡ್ತಾರೆ ನೋಡಿ ಇಲ್ಲಿ ಮೊದಲೇದಾಗಿ ವಿಳಾಸ ಕೂಡ ಅದರಲ್ಲಿ ಕೊಟ್ಟಿರ್ತಾರೆ ಆ ಒಂದು ಫಾರಮ್ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೊದಲೇದಾಗ ನಿಮ್ಮ ಒಂದು ಭಾವ ಸ್ವಾರಿ ಭಾವಚಿತ್ರ ಅಟ್ಯಾಚ್ ಮಾಡಬೇಕು ನೋಡಿ ಸ್ನೇಹಿತರೆ ಅಂದರೆ ಫೋಟೋ ಕಾಪಿ ಅಟ್ಯಾಚ್ ಮಾಡಬೇಕಾಗತ್ತೆ ಇದಾದ ಮೇಲೆ ಇವರಿಗೆ ನೀವು ಏನು ಬರೀಬೇಕಾಗಿಲ್ಲ ವಿಳಾಸ ಅವರಾಗಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಮಣ್ಣರೇ ಅದು ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಬರಬೇಕು ನಿಮ್ಮ ಹೆಸರು ಏನೇ ನಿಮ್ಮ ಪರ್ಸ್ನಲ್ ಡಿಟೇಲ್ಸ್ ಇರುತ್ತಲ್ಲ ಅದನ್ನಲ್ಲಿ ಫಿಲ್ ಅಪ್ ಮಾಡಬೇಕು ಇಲ್ಲಿ ಮೊದಲಿದೆ ನಿಮ್ಮ ಹೆಸರು ಬರಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ಹೆಸರನ್ನು ಹಾಕಬೇಕು ಎರಡನೇದಾಗಿ ನಿಮ್ಮ ತಂದೆ ಹೆಸರು ಹಾಕಬೇಕಾಗತ್ತೆ ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರೆ ಇಲ್ಲಿ ಗಂಡನ ಹೆಸರು ಹಾಕಬೇಕು ಇನ್ನು ಎರಡನೇ ಮೂರನೇದಾಗಿ ಜನ್ಮ ದಿನಾಂಕ ಹಾಕಬೇಕಾಗತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಯಾವ ರೀತಿಯಾಗಿರತ್ತಲ್ಲ ಅದೇ ರೀತಿಯಾಗಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಒಂದೇ ರೀತಿಯಾಗಿರಬೇಕು ಒಂದು ಸ್ವಲ್ಪ ಮಿಸ್ ಆದರೆ ಅದು ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫೇಷನ್ ಸಮಯದಲ್ಲಿ ಅದು ತೊಗೊಳ್ಳೋದಲ್ಲ ಇನ್ನು ಎರಡನೇದಾಗಿ ನೀವು ಪುರುಷ ಆಗಿದ್ರೆ ಪುರುಷ ಮಹಿಳೆ ಆಗಿದರೆ ಮಹಿಳಾ ಯಾವೊಂದು ವರ್ಗದಲ್ಲಿ ನೀವು ಬರಿತೀರಾ ಅದನ್ನಲ್ಲಿ ಹಾಕಬೇಕಾಗತ್ತೆ ಇನ್ನು ಜಾತಿಯ ಒಂದು ವರ್ಗದ ಪ್ರಮಾಣಪತ್ರ ಒಂದು ಇಲ್ಲಿ ಆರ್ ಡಿ ನಂಬರನ್ನು ಹಾಕಬೇಕಾಗತ್ತೆ ಮತ್ತು ಅರ್ಜಿ ಸಲ್ಲಿಸಿದ ಹುದ್ದೆ ಹೆಸರನ್ನು ಹಾಕಬೇಕು ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರಾ ಅದನ್ನು ಇಲ್ಲಿ ಬರೀಬೇಕಾಗತ್ತೆ ಅರ್ಜಿ ಸಲ್ಲಿಸಿದ ಗ್ರಾಮ ಪಂಚಾಯಿತಿ ಹೆಸರನ್ನು ಹಾಕಬೇಕು ಮತ್ತು ತಾಲೂಕನ್ನು ಹಾಕಬೇಕು ಗ್ರಾಮ ಪಂಚಾಯಿತಿ ಮತ್ತು ವ್ಯಾಪ್ತಿಯಲ್ಲಿ ಬರುವ ವಾಸಿಸುತ್ತಿರುವ ಬಗ್ಗೆ ತಹಸೀಲ್ದಾರರವರ ಪಡೆದ ಒಂದು ವಾಸಸ್ಥಳ ಹಾಕಬೇಕಾಗತ್ತೆ ಅಂದರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿ ವಾಸ ಮಾಡುತ್ತಿದ್ದ ಒಂದು ಜಿಲ್ಲೆ ತಹಸೀಲ್ದಾರರಿಂದ ಪಡೆದಂಥ ಒಂದು ಡೊಮೆಸ್ಟಿ ಸರ್ಟಿಫಿಕೇಟ್ ಅಂತ ಕರೀತಾರಲ್ಲ ಅಥವಾ ಆಧಾರ್ ಕಾರ್ಡ್ ಕೇಳ್ತಾರೆ ಅದನ್ನು ಹಾಕಬೇಕು ಮತ್ತು ವೋಟರ್ ಐ ಡಿ ಕೂಡ ಹಾಕಬೇಕಾಗತ್ತೆ ಇಷ್ಟೊಂದು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಒಂದು ಟೈಪ್ ಮಾಡಬೇಕಾಗತ್ತೆ ಮತ್ತು ಅಭ್ಯರ್ಥಿ ಒಂದು ಖಾಯಂ ವಿಳಾಸ ನೀವು ಯಾವೊಂದು ಜಿಲ್ಲೆಯಲ್ಲಿ ವಾಸ ಮಾಡುತ್ತಿದ್ದರೆ ಯಾವೊಂದು ತಾಲೂಕಿನಲ್ಲಿ ವಾಸ ಮಾಡುತ್ತಿದ್ದೀರಿ ಮತ್ತು ಯಾವೊಂದು ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದರೆ ಹಳ್ಳಿ ಅಥವಾ ಸಿಟಿನಲ್ಲಿದ್ದರೆ ಸಿಟಿ ಅಂತ ಇಲ್ಲಿ ಹಾಕಬೇಕಾಗತ್ತೆ ವಿಳಾಸ ಮತ್ತು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಬೇಕಂತ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕು ಮತ್ತು ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ ಮತ್ತು ನಿಮ್ಮ ಒಂದು ನೀವು ಪಿ ಯು ಸಿಯಲ್ಲಿ ಎಷ್ಟು ಅಂಕ ಪಡೆದಿದ್ದೀರ ಅದನ್ನೆಲ್ಲಿ ಹಾಕಬೇಕು ಪಿ ಯು ಸಿಯಲ್ಲಿ ಗಳಿಸಿದ ಒಟ್ಟು ಅಂಕ ಹಾಕಬೇಕು ನೀವು ಎಷ್ಟು ಪರ್ಸೆಂಟೇಜ್ ಆಗಿದೆ ಅದನ್ನ ಇಲ್ಲಿ ಹಾಕಬೇಕಾಗತ್ತೆ ಇದಾದ ಮೇಲೆ ಅದು ಮೊದಲನೇ ಒಂದು ಪತ್ರದಲ್ಲಿ ಇಷ್ಟು ನೀವು ತುಂಬಬೇಕು ಇನ್ನಿತರುಗಳು ಕೊಟ್ಟಿದ್ದಾರೆ ಆದಷ್ಟು ಅದನ್ನು ನೀವೇ ತುಂಬಿಕೊಳ್ಳಿ ಇದಾದ ಮೇಲೆ ನೋಡೋ ಸ್ನೇಹಿತರೆ ಕೆಳಗಡೆ ದಿನಾಂಕ ಮತ್ತು ಸ್ಥಳ ಕೇಳತ್ತೆ ಯಾವೊಂದು ಸ್ಥಳಕ್ಕೆ ನೀವು ಅರ್ಜಿ ಸಲ್ಲಿಸ್ತಿರಲ್ಲ ಆ ಒಂದು ನಿಮ್ಮದು ಸ್ಥಳ ಹಾಕಬೇಕು ಮತ್ತು ಅಭ್ಯರ್ಥಿ ಒಂದು ಸಹಿ ಬೆರಿಬೇಕಾಗತ್ತೆ ಅಲ್ಲಿ ಇಲ್ಲಿ ಸಹಿ ಹಾಕಿದ ತಕ್ಷಣ ಡೈರೆಕ್ಟಾಗಿ ಆಂಚೆ ಇಲಾಖೆ ಮೂಲಕವಾಗಿ ನೀವು ಕಳಿಸಬೇಕು ನೋಡಿ ಸ್ನೇಹಿತರೆ ಇಷ್ಟು ಇದಕ್ಕೆ ಒಂದು ಗ್ರಾಮ ಪಂಚಾಯಿತೀಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರತ್ತೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾರು ಕೂಡ ಡೌಟ್ಸ್ ಅನಿಸ್ರು ಕಮೆಂಟ್ ಭಾಷೆಯಲ್ಲಿ ಕಮೆಂಟ್ ಮಾಡಿ ಇವ್ರಿ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರ ಕೊಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನೀವು ಒಂದು ಲೈಕ್ ಕೊಡೋದರಿಂದ ಯೂಟ್ಯೂಬ್ ಬೇರೆದವ್ರು ಕೂಡ ರೆಕಮೆಂಡ್ ಮಾಡುತ್ತೆ ನಿಮ್ಮಿಂದ ಬೇರೆದವ್ರು ಕೂಡ ಉಪಯೋಗ ಆಗುತ್ತೆ ಆದ ಕಾರಣಕ್ಕಾಗಿ ಒಂದು ಲೈಕ್ ಅನ್ನು ಕೊಡಿ ಏನಾರು ಕೂಡ ಕನ್ಫ್ಯೂಸ್ ಅನಿಸಿದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ಒಂದು ಅರ್ಜಿ ಸಲ್ಲಿಸುವ ನಮೂನೆಯನ್ನು ನಮ್ಮ ಟೆಲಿಗ್ರಾಮ್ ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ